ಅವನು ಮನಸ್ಸು ಮಾಡಿದ. ಹೊಡೆದ ಹಾಕ್ಯಂಡಾರ ಅವರು ಚೀಲ ಬಾಕ್ಸ್ ಬಾಕ್ಸ್ ಏನೋ ಹೊಡೆದ ಜಿಲ್ಲಾ ದಂಡಾಧಿಕಾರಿಗಳು ಗಣೇಶ ಹಬ್ಬದ ಪ್ರಯುಕ್ತ ಈ ದಿನ ಮೂರನೇ ದಿನ ವಿಸರ್ಜನೆ ಇರೋದರಿಂದ ಈ ದಿನ ಬೆಳಿಗ್ಗೆ 6 ಗಂಟೆಯಿಂದ 30ನೇ ತಾರೀಕು ಹೊರಗಡೆ ನಾವು ಮದ್ಯ ನಿಷೇಧಿಸಲಾಗಿದೆ ಇಡೀ ಜಿಲ್ಲಾದ್ಯಂತ. ಅದೇ ಥರ ನಮ್ಮ ತಾಲೂಕಿನಲ್ಲಿ ಕೂಡ ನಿಷೇಧಿಸಿದೆ. ನಮಗೆ ಖಚಿತ ಮಾಹಿತಿ ಅಂದರೆ ಈಗಾಗಲೇ ನಗರದಲ್ಲಿ ಮತ್ತು ಬೇರೆ ಬೇರೆ ಕಡೆ ಕೆಲವರು ಅನಧಿಕೃತವಾಗಿ ಮದ್ಯದ ಅಂಗಡಿಯಿಂದ ಮದ್ಯವನ್ನು ಖರೀದಿಸಿ ಅದನ್ನು ಅನಧಿಕೃತವಾಗಿ ಮನೆಯಲ್ಲಿ ಇಟ್ಕೊಂಡು ಮತ್ತು ಬೇರೆ ಬೇರೆ ರೀತಿ ಮಾರಾಟ ಮಾಡಲು ತಿಳಿದು ಬಂದಿದೆ. ಮಾನ್ಯ ಸಹಾಯಕ ಆಯುಕ್ತರು ನಿರ್ದೇಶನ ಮೇರೆಗೆ ನಾವು ಮಾಹಿತಿ ತಗೊಂಡು ನಾವೇ ರೈಡ್ ಮಾಡಿ ಸಂಬಂಧಪಟ್ಟ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೂ ಮತ್ತು ರೂರಲ್ ಸಿಪಿಐಗೆ ಒಪ್ಪಿಸಲಾಗಿದೆ. ನಾವು ರೈಡ್ ಮಾಡಿದ್ದು ಶ್ರೀಮತಿ ಈ ಅಂಬುಜಮ್ಮ, ಗಂಡ ಕುಬೇರಪ್ಪ, ಈಡಿಗರ ಜನಾಂಗ, ಇವರ ಮನೆಯಲ್ಲಿ ಮದ್ಯ ಸಿಕ್ಕಿದ್ದು ಮತ್ತು ಮತ್ತೊಬ್ಬರು ಗಿರಿಜಮ್ಮ, ಗಂಡ ಹನುಮಂತಪ್ಪ, ಇವ್ರ ಮನೆಯಲ್ಲಿ ಸಿಕ್ಕಿದೆ. ಮತ್ತು ಇದರ ಟೋಟಲ್ ಕ್ವಾಂಟಿಟಿಯನ್ನು ಅವರು ಎಕ್ಸೈಸರು ಅದು ಈಗ ಎಣಿಕೆ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ ಅಬಕಾರಿ ಕಾಯ್ದೆ ಅಡಿ ಅವ್ರ ಮೇಲೆ FIR ಮಾಡಿ ಅಂದಾಜು ಎಷ್ಟು ಇರ್ಬೋದು ಸರ್? ಅಂದಾಜು ನಮಗೆ ಸಿಕ್ಕಿದ್ದು ಈಗ ಸುಮಾರು ಒಂದು 16 ಬಾಕ್ಸ್ ಇದ್ದಾವೆ, OT ಅಂತ ಇದು 16 ಬಾಕ್ಸ್ ಇದ್ದಾವೆ. ಅದು ಈಗ ಅವರು ಹೇಳಿದ ಹೇಳಿಕೆ ಪ್ರಕಾರ ಇಲ್ಲಿ ಪಕ್ಕದ ವಿಶ್ವಾಸ್ ವೈನ್ಸ್ ಶಾಪಿನಿಂದ ನಾವು ಖರೀದಿ ಮಾಡಿ ಅವರೇ ನಮಗೆ ಮಾರಾಟ ಮಾಡ್ತಾರೆ ಅಂತ ಹೇಳ್ತಾರೆ. ಅಂತಿಮ ತನಿಖೆವಾದ ನಂತರ ಅವ್ರ ಮೇಲೆ ನಾವು ಕಾನೂನಾತ್ಮಕ ಕ್ರಮ ತಗೋ 26 ಬಾಕ್ಸ್ ಎಣಿಕೆ ಮಾಡಿ.